ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. 7 ದಿವಸ ಅಥವಾ 5 ದಿವಸ ನಾವು ಉಪ್ಪಿನ ದೀಪ ಹಚ್ಚಬೇಕು, ಅದ್ರ ಬಗ್ಗೆ ನಮಗೆ ತಿಳಿಸ್ರಿ ಅಂತ ಹೇಳಿದ್ದೀರಾ. ಉಪ್ಪನ್ನ ದಿನ ಬದಲಾಯಿಸ್ಬೇಕಾ, ಎಣ್ಣೆ ಬತ್ತಿ ದಿನ ಬದಲಾಯಿಸ್ಬೇಕಾ, ಅಥವಾ ನಮಗೆ ಯಾವ ಥರ ನಮಗೆ ಗೊತ್ತಾಗ್ತಾ ಇಲ್ಲ, ನೀವು ನಾವು ತುಪ್ಪ ಉಪ್ಪಿನ ದೀಪ ಹಚ್ಚಬೇಕು ಖಂಡಿತ ನಿಮಗೆ ತಿಳಿಸ್ಕೊಡ್ರಿ ಅಂತ ಕೇಳಿದ್ದೀರಾ. ಇವಾಗ ತೋರಿಸ್ಕೊಡ್ತಾ ಇದ್ದೀನಲ್ಲ ಯಾವ ಥರ ಅಂತ. ಅದನ್ನು ಅದು ನೀವು 7 ದಿವಸ 5 ದಿವಸ ನೀವು ಉಪ್ಪಿನ ದೀಪ ಹಚ್ಚಬೇಕು ಅಂದರೆ, ಕಂಟಿನ್ಯೂಸ್ ಆಗಿ ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ನಾವು ಮಧ್ಯದಲ್ಲೆಲ್ಲ ಹಚ್ಚಕ್ಕೆ ಹೋಗ್ಬಾರ್ದು. ಏಕೆಂದರೆ ದೇವ್ರಿಗೆ ಹೂವು ಇಡ್ತಾ ಇರ್ತೀವಿ, ನೀರು ಚುಮ್ಕಿಸ್ತಾ ಇರ್ತೀವಿ, ನೈವೇದ್ಯಕ್ಕೆ ಮಾಡ್ತಾ ಇರ್ತೀವಿ, ಎಲ್ಲದಕ್ಕೂ ನೀರನ್ನ ಉಪಯೋಗಿಸ್ತಾ ಇರ್ತೀವಿ. ಅದನ್ನೇನಿದ್ರು ಪಕ್ಕದಲ್ಲಿ ಸೈಡಲ್ಲಿ ಅದು ಏನಕ್ಕೂ ತಗಲಬಾರ್ದು, ಅದು ದೀಪ ಏನಕ್ಕೂ ತಗಲಬಾರ್ದು. ಆ ಥರ ಸಪ್ರೇಟಾಗಿ ಇಟ್ಟುಬಿಟ್ಟು ಆ ಥರ ನೀವು 5 ದಿವಸ ಬೇಕಾದ್ರೂ ಹಚ್ಚಿರಿ, 7 ದಿವಸ ಬೇಕಾದ್ರೂ ಹಚ್ಚಿರಿ. ನೀವು 7 ದಿವಸ ಹಚ್ತೀವಿ ಅಂದರೆ ಗುರುವಾರಕ್ಕೆ 7 ದಿವಸ ಆಗುತ್ತೆ. ಶುಕ್ರವಾರದ ದಿವಸ ನೀವು ಅದನ್ನು ಉಪ್ಪನ್ನು ತೆಗಿಬೇಕು, ಅದನ್ನೆಲ್ಲ ತೊಳೆದು ಮತ್ತೆ ಅದಕ್ಕೆ ಅರಶಿನ ಹಚ್ಚಬೇಕು ದೀಪಕ್ಕೆ, ಉಪ್ಪಿನ ದೀಪಕ್ಕೆ ಹೊಸ ಉಪ್ಪು ಹಾಕಬೇಕು. ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಇನ್ನೊಂದು ದೀಪ ಇಡಬೇಕು, ಯಾಕೆಂದರೆ 7 ದಿನವೂ ಎಣ್ಣೆ ಸೋರ್ತಾ ಇರುತ್ತೆ. ತುಪ್ಪ ಆಗಲಿ ಎಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ, ಎಳ್ಳೆಣ್ಣೆ, ತುಪ್ಪ, ಮೂರರಲ್ಲಿ ನೀವು ಯಾವ್ದು ಬೇಕಾದ್ರೂ ಬಳಸ್ಬೋದು. ಒಂದಕ್ಕೊಂದು ಮಿಕ್ಸ್ ಮಾಡೋಕೆ ಹೋಗಬೇಡಿ, ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಅದು ಸೋರುತ್ತಲ್ವ 7 ದಿವಸ ನಾವು ಕಂಟಿನ್ಯೂಸ್ ಆಗಿ, ಅದಕ್ಕೋಸ್ಕರ ಇನ್ನೊಂದು ಮಣ್ಣಿನ ದೀಪ ಕೆಳಗಡೆ ಇಡೋದು, ಇಟ್ಟು ಅದನ್ನು ಪೂಜೆ ಮಾಡ್ಬೋದು. 7 ದಿವಸನೂ ನೀವು ಹಾಕಿ ಪೂಜೆ. ಮೊದಲನೇ ದಿವಸ ಕಾಯಿ ಹೊಡೆದು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ನೈವೇದ್ಯ ಮಾಡಿ, ಇನ್ನು ಪ್ರತಿ ದಿವಸನೂ ತೆಂಗಿನಕಾಯಿ ಇದ್ದರೆ ಹೊಡೀರಿ, ಇಲ್ಲ ಅಂದರೆ ಪರವಾಗಿಲ್ಲ. ಕೊನೆ ದಿವಸ 7ನೇ ದಿವಸ ತೆಂಗಿನಕಾಯಿ ಹೊಡೀರಿ, ಹಣ್ಣುಕಾಯಿ ವಿಳ್ಯದೆಲೆ ಅಡಿಕೆ ನೈವೇದ್ಯ ಮಾಡಿ. ಮಧ್ಯದಲ್ಲಿ ನಿಮಗೆ ಹಾಲು ತುಪ್ಪ, ಸಕ್ಕರೆ ತುಪ್ಪ, ಇದು ಹಾಲು ಜೇನುತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸ್ಗಳು, ಅಲ್ಲ ಮನೇಲಿ ಒಂದೇ ಸಮ ಹಣ್ಣುಗಳು ಇರ್ತವೆ ಅಂತ ಹೇಳೋಕ್ಕಾಗಲ್ವಲ್ವಾ, ಅದಕ್ಕೋಸ್ಕರ ಇವೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮ್ಗೇನು ಅನುಕೂಲನೋ ಅದನ್ನು ಇಟ್ಕೊಂಡು ಪೂಜೆ ನೈವೇದ್ಯ ಮಾಡ್ಕೋಬೋದು. ಆ ಉಪ್ಪನ್ನ ಏನು ಮಾಡಬೇಕು ಅಂತ ಕೇಳಿದ್ದೀರಾ. ಉಪ್ಪನ್ನು ಒಂದು ವಾರಕ್ಕೊಂದು ದಿವಸ ನೀವು ತೆಗೆಯೋದು, ಅದನ್ನು ನೀವೊಂದು ಬಟ್ಲಿನಲ್ಲಿ ಹಾಕ್ಬಿಟ್ಟು ಅದು ತುಂಬ ನೀರು ತುಂಬಿಟ್ಟು ಅದು ಕನ್ಗಂಗೆ ಮಾಡಿಬಿಟ್ಟು ಅದನ್ನು ಹೊರಗಡೆ ಗಿಡದ ಮೇಲೆ ಯಾರು ತುಳಿಬಾರ್ದು ಆ ಗಿಡನ, ಅಂಥ ಜಾಗದಲ್ಲೇ ಗಿಡದ ಬುಡಕ್ಕೆ ಹಾಕ್ಬಿಟ್ರೆ ಅದು ಉಪ್ಪದು ಸಮಸ್ಯೆ ಕಮ್ಮಿ ಆಗುತ್ತೆ. ನಿಮಗೆ ಮನೆಯಲ್ಲೇ ಕೂಡ ಹಾಕೋದು ಅವೆಲ್ಲ ಬೇಡ, ನೀವು ಆಚೆಗಡೆ ವಾರಕ್ಕೊಂದು ದಿವಸ ಬದಲಾಯಿಸೋದಾದ್ರೆ ಆಚೆಗಡೆ. ನೀವು ದೂರ ಇಳಿಬೇಕು ಹತ್ತಬೇಕು ಮೇಲಿದ್ದೀವಿ ನಿಮಗಿದ್ರೆ ಒಂದು ಕವರ್ನಲ್ಲಿ ಹಾಕಿ ಗಂಟು ಹಾಕ್ಬಿಟ್ಟು ಹೊರಗಡೆ ಇಡ್ರಿ. ಅಂದರೆ ಮನೆಯೊಳಗೇ ಆಚೆ ಪಾತ್ರೆ ಬೆಳಗತ್ತಲ್ಲೋ ಎಲ್ಲಾದರೂ ಇಡ್ರಿ. ಆಮೇಲೆ ಒಂದೇ ಕೂಡ ಹಾಕ್ಕೊಂಡು ಒಂದು ದಿವಸ ಬಿಡುವಾಗಿದ್ದ ದಿವಸ ನೀರಲ್ಲಿ ಹಾಕ್ಬಿಟ್ಟು ಹೊರಗಡೆ ತೊಂಡೆ ಗಿಡಕ್ಕೆ ಹಾಕ್ಬಿಟ್ಟು ಬನ್ನಿ. ಈ ಥರ ನೀವು ಮಾಡ್ಬೋದು. ಬತ್ತಿ ದಿನ ನೀವು ಬತ್ತಿ ಬದಲಾಯಿಸೋದು ಅಂದರೆ ಅದು ತುಂಬ ಕಷ್ಟ, ಅದಕ್ಕೋಸ್ಕರ ದಪ್ಪ ಬತ್ತಿ ಹಾಕ್ರಿ. ದಪ್ಪ ಬತ್ತಿ ಹಾಕಿ ಅದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಬೇಕಾದ್ರೂ ನೀವು ಹಾಕ್ಕೊಂಡು ಹಚ್ಬೋದು. ಅದನ್ನು ಕಡ್ಡಿನಲ್ಲಿ ಸ್ವಲ್ಪ ಮುಂದಕ್ಕೆ ತೆಗೆದು ನಿಂತ್ಕೊಳಂಗೆ ಮಾಡಬೇಕು. ಅದನ್ನು ಹಿಂಗೆ ದೀಪದ ಬಾಯಿಗೆ ಸರಿಯಾಗಿ ಮಲಕ್ಕೊಳಂಗೆ ಮಾಡಿದ್ರೆ ಅದು ಎಣ್ಣೆ ಸೋರುತ್ತೆ, ಸ್ವಲ್ಪ ನಿಂತ್ಕೊಳಂಗೆ ಮಾಡಿದ್ರೆ ಕರೆಕ್ಟಾಗಿ ಉರಿತಾ ಇರುತ್ತೆ. ಆ ಥರ ನೀವು ದೀಪ. ಇವಾಗ ನಾನು ನಿಮಗೆ ಶುಕ್ರವಾರ ಮಾತ್ರ ಮಣ್ಣು ಉಪ್ಪಿನ ದೀಪ ಹಚ್ಚೋದನ್ನ ತೋರಿಸ್ಕೊಟ್ಟಿದ್ದೆ ನಾನು. ನೀವು ವಾರ ಪೂರ್ತಿ 7 ದಿನವೂ ಹಚ್ಚೋದನ್ನು ಯಾವ ಥರ ಮಾಡಬೇಕು ತೋರಿಸ್ರಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ನಾನು 7 ದಿನವೂ ಮಾಡಬೇಕಾದ್ರೆ ಯಾವ ಥರ ಹಚ್ಚಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ದೇವ್ರನ್ನ ಪೂರ್ವಕ್ಕಿಟ್ಟಿದ್ದೀವಿ, ಪೂರ್ವ ಮುಖ ನೋಡ್ತಾ ಇದೆ, ಇಲ್ಲ ಅಂದರೆ ಇಲ್ಲಿ ಇಕ್ಕಿದ್ರೆ ಉತ್ತರ ನೋಡ್ತಾ ಇರುತ್ತೆ, ಈ ಕಡೆ ದಿಕ್ಕಿನಲ್ಲಿಟ್ಟರೆ. ಈ ಮೂಲೆಯಲ್ಲಿ ಕುಬೇರಿನ ಮೂಲೆ ಬರುತ್ತೆ, ಅಲ್ಲಿ ಎಲ್ಲರೂ ಅಷ್ಟೇ ಲಕ್ಷ್ಮಿ ಫೋಟೋನೇ ಇಡ್ತಾರೆ, ಅಲ್ಲಿ ಕಳಸ ಇಡ್ತಾರೆ. ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದನ್ನೇ ಫೋಟೋಗಳು, ಯಾವುದೇ ಒಂದು ಕಳಸ ಆಗಲಿ ಒಂದು ವಿಗ್ರಹ ಆಗಲಿ ಯಾವುದಾದ್ರೂ ಇಟ್ಟರೆ ಅಲ್ಲಿ ಆ ಕಡೆ ಇಡ್ತಾರೆ. ಇವಾಗ ನಿಮಗೆ ಅಲ್ಲಿ ತೋರಿಸ್ತಾ ಇರೋದನ್ನು ಲಕ್ಷ್ಮಿ ಫೋಟೋ ಇದೆ, ಇಲ್ಲಿ ಇಲ್ಲಿ ಕಳಸ ಇದೆ, ಇಲ್ಲಿ ದೀಪ ಹಚ್ತಾ ಇದ್ದೀವಿ. ಇಲ್ಲಿ ಒಂದು ಸೈಡಲ್ಲಿ ಇಟ್ಟು ಹಚ್ಚಿದ್ರೆ ನಾವು ಬೇರೆ
ವಿಗ್ರಹಗಳಿಗೆ ಆಗಲಿ ಫೋಟೋಗೆ ಆಗಲಿ ಹೂವು ತೆಗೆಯೋದಾಗಲಿ ಹೂವು ಇಡೋದಾಗಲಿ ಏನೂ ತೊಂದರೆ ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಸೈಡಲ್ಲಿ ದೀಪ ಹಚ್ಚಬೇಕು. ಒಂದು ವಾರ ಪೂರ್ತಿ ನೀವು ಹಚ್ತೀವಿ ಅನ್ನಂಗಿದ್ರೆ ಸೈಡಲ್ಲಿ ಒಂದು ಕಡೆ ಸೈಡಲ್ಲಿ ಹಚ್ಕೋಬೇಕು. ಅವತ್ತೇ ಇಟ್ಟು ಅವತ್ತೇ ತೆಗಿತೀವಿ ಅಂದರೆ ಮಧ್ಯದಲ್ಲಿಟ್ಟು ನೀವು ಪೂಜೆ ಮಾಡಿಕೊಂಡು ತಕ್ಕೋಬೋದು. ಕಳಸ ಐತೆ, ಲಕ್ಷ್ಮೀ ಫೋಟೋ ಐತೆ, ಅದ್ರ ಮುಂದೆ ನಾನು ಒಂದು ಚಿಕ್ಕದೊಂದು ಮಣೆ ಹಾಕಿ ಅಲ್ಲಿ ದೀಪ ಹಚ್ಚಿದ್ದೀನಿ. ಉಪ್ಪಿನ ದೀಪ ಕೆಳಗಡೆ ಹಚ್ಚಿದ್ದೀನಿ. ಉಪ್ಪಿನ ದೀಪ ತೊಳ್ಕೊಂಡು ಅರಶಿನ ಹಚ್ಚಿ ಅದ್ರ ತುಂಬ ಉಪ್ಪನ್ನು ಹಾಕಿ ಅದು ಒಣಗಿದ ಮೇಲೆ ಉಪ್ಪನ್ನು ಹಾಕಿದ್ದೀನಿ. ಏಕೆಂದರೆ ಉಪ್ಪು ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದು ನೀರಿನ ಗಾಳಿಗೂ ಕನಗ್ತಾ ಇರುತ್ತೆ, ತೇವ ಬಿದ್ದರೂ ಕನಗ್ತಾ ಇರುತ್ತೆ. ಅದಕ್ಕೆ ಮಣ್ಣಿನದ್ರಲ್ಲಿ ಹಚ್ಚಿದ್ರೆ ಮಣ್ಣಿಂದು ಪಾತ್ರೆ ಎಳ್ಕೊತಾ ಇರುತ್ತೆ ತೇವನೆಲ್ಲ, ಅದಕ್ಕೋಸ್ಕರ ಅದರಲ್ಲಿ ಹಾಕೋದು. ಇವಾಗಿದು ಒಂದು ವಾರವೂ ಜಿನುಗುತ್ತಲ್ವ ದೀಪ ಅದರಲ್ಲಿ, ಅದಕ್ಕೋಸ್ಕರ ಇದಕ್ಕೂ ಅಷ್ಟೇ ನಾ ಸುತ್ತಲೂ ಅರಶಿನ ಕುಂಕುಮ ಇಟ್ಟು ಅದನ್ನು ತೊಳೆದು ಅರಶಿನ ಹಚ್ಚಿದ್ದೀನಿ. ಗಂಧಾಕ್ಷತೆ ಅರಶಿನ ಕುಂಕುಮ ಇಟ್ಟಿದ್ದೀನಿ. ಈಗ ಅದ್ರ ಮೇಲೆ ದೀಪ ಇಡ್ತಾ ಇದ್ದೀನಿ. ಇವಾಗ ದೀಪ ಇಟ್ಟರೆ ಈ ದೀಪ ಹಚ್ಚುತ್ತೀವಲ್ವ ನಾವು, ಆ ದೀಪದ ಹತ್ರ ಜಿನುಗುತ್ತೆ. ನೀವು ಕೆಳಗಡೆ ಇಲ್ಲಿ ಸೆಂಟ್ರಲ್ಲಿ ಇಟ್ಟಿರೋದು ದೀಪಕ್ಕೆ ಸ್ವಲ್ಪ ರಂಧ್ರ ಇರಬೇಕು, ಎಣ್ಣೆ ಜಿನ್ಗಿದ್ದು ಸೀದಾ ಹೋಗಿ ಇದರೊಳಗೆ ಈ ದೀಪದಲ್ಲಿ ಸೇರ್ಕೋಬೇಕು ಎಣ್ಣೆ. ಆ ಥರ ನೀವು ಸ್ವಲ್ಪ ಲೂಸಾಗಿರೋದು ನೋಡಿ ಹಚ್ಕೊಳ್ರಿ. ಮೊದಲು ದೀಪ ಹಚ್ಚೋಣ. ಈ ದೀಪನ ಹಚ್ಚೋಣ. ನೈವೇದ್ಯಕ್ಕೆ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ತೊಗೊಂಡಿದ್ದೀನಿ, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ತಗೊಂಡು ಬಟ್ಟಗ್ನೆ ಮಾಡೋಣ. ಗಂಧ ನಾವು ಮೊದಲೇ ಅಲಂಕಾರ ಮಾಡಿರ್ತೀವಲ್ವ, ಅದರಿಂದ ದೀಪ ಹಚ್ಚಿದ್ಮೇಲೆ ಸ್ವಲ್ಪ ಬಟ್ಟಗ್ನೆ ಮಾಡಬೇಕು, ಅರಶಿನ ಕುಂಕುಮ ಹಚ್ಚಬೇಕು. ಅಕ್ಷತೆ ಇಡನ್ನು ಹೂ ಮಾಲೆ ಹಾಕ್ತಾ ಇದ್ದೀನಿ. ಹೂ ಜೋಡಿಸಿದ್ದಾಯಿತು, ಒಂದು ಹಾರನೂ ಹಾಕಿದ್ದಾಗಿದೆ. ಇವಾಗ ಊದುಬತ್ತಿ ಬೆಳಗಣ. ತುಪ್ಪದ ಬತ್ತಿನಲ್ಲಿ ತುಪ್ಪ ನೆನೆಸಿರೋ ಬತ್ತಿ ಆರತಿ ಮಾಡೋಣ. ಈಗ ನೈವೇದ್ಯಕ್ಕೆ ಬಾಳೆಹಣ್ಣು, ವಿಳ್ಯದೆಲೆ, ಅಡಿಕೆ ತೊಟ್ಟು ಮುರಿದು ನೈವೇದ್ಯ ಮಾಡೋಣ. ಇವಾಗ ಕಾಯಿ ನಾನು ಉಳಿಸಿ ಕಾಯಿ ತೆಂಗಿನಕಾಯಿ ಹೊಡೆಯಲ್ಲ. ಕಾಯಿ ಹೊಡೆದಿದ್ದಾಗೈತೆ, ನೈವೇದ್ಯ ಮಾಡೋಣ. ಕಾಯಿಟ್ಟು ಎಡಗಡೆ ಚಿಕ್ಕೊಳ್ಳೆ ಇಡೋಣ. ನೈವೇದ್ಯ ಮಾಡೋಣ.
ಕರ್ಪೂರದ ಹತ್ತಿ ಬೆಳೆದನ್ನು ನಾನು ಆರತಿ ತಗೊಂಡಿದ್ದೀನಿ, ನೀವು ಎಲ್ಲ ಆರತಿ ತಗೊಳ್ಳಿ, ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಅಡ್ಡ ಬೀಳಬೇಕು. ಈ ಥರ ಎಲ್ಲ ಒಂದೊಂದೇ ನಾವು ಸಂಪಾದಿಸ್ಕೋಬೇಕು, ಇವೆಲ್ಲ ಗಳಿಸ್ಕೋಬೇಕು. ಮನೆಯಲ್ಲಿ ಸಂಪ್ರದಾಯಗಳು, ಸಂಸ್ಕೃತಿಗಳು, ನಿಷ್ಠೆ, ಪೂಜೆ ಪುನಸ್ಕಾರ, ಮಡಿ ಮೈಲಿಗೆ, ಆಚಾರ ವಿಚಾರ, ರೀತಿ ನೀತಿ ನಿಯಮಗಳಿಗೆಲ್ಲನೂ ಒಗ್ಗೂಡಿಸ್ಕೋಬೇಕು. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಮನಸ್ಸಿನ ಆಳಗಳಲ್ಲಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ. ನಮಸ್ಕಾರ.